ಬರೋಬ್ಬರಿ ಒಂದು ತಿಂಗಳ ಬಳಿಕ ಅಪ್ಪು ಫೋನಿನಲ್ಲಿ ಏನಿದೆ ಎಂದು ತಿಳಿಯಲು ಹೊರಟ ಅಶ್ವಿನಿಗೆ ಕಾದಿತ್ತು ಬೆಚ್ಚಿ ಬೀಳಿಸುವಂತಹ ಸತ್ಯ. ಹೌದು, ಅದೇನು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. ಪುನೀತ್ ರಾಜ್ಕುಮಾರ್, ನಮ್ಮೆಲ್ಲರನ್ನೂ ಆಗಲಿ, ಬರೋಬ್ಬರಿ ಒಂದು ತಿಂಗಳು ಕಳೆದು ಹೋಗಿದೆ. ಆದರೂ ಕೂಡ ಅಪ್ಪು ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ ಎಂದರೆ ಯಾರು ಕೂಡ ನಂಬಲು ಸಾಧ್ಯವಾಗುತ್ತಿಲ್ಲ. ಈಗಿರುವಾಗ ಪುನೀತ್ ರಾಜ್ಕುಮಾರ್ ಅವರ ಕುರಿತು ಒಂದಲ್ಲ ಒಂದು ರೀತಿಯಾದಂತಹ ಸಂಗತಿಗಳು ದಿನ ಬೆಳಕಾದರೆ ಬೆಳಕಿಗೆ ಬರುತ್ತಿದ್ದು, ಇದೆಲ್ಲವನ್ನು ಗಮನಿಸಿದ ಅಭಿಮಾನಿಗಳು, ಕುಟುಂಬಸ್ಥರು ಹಾಗೂ ನೆರೆಹೊರೆಯವರು ಅಪ್ಪು ಇನ್ನಷ್ಟು ದಿನ ಬದುಕಬೇಕಿತ್ತು ಎಂದು ಕಂಬನಿ ಮಿಡಿಯುತ್ತಿದ್ದಾರೆ. ಈಗಿರುವಾಗ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಫೋನನ್ನು ಒಂದು ತಿಂಗಳ ಬಳಿಕ ಆನ್ ಮಾಡಿ ಏನಿದೆ ಎಂಬುದನ್ನು ನೋಡುವಾಗ ಅವರಿಗೆ ಬಹಳ ರೋಚಕವೆನಿಸುವ ಹಾಗೂ ಬೆಚ್ಚಿ ಬೀಳಿಸುವಂತಹ ಸಂಗತಿ ಬಯಲಾಗಿದೆ. ಅಷ್ಟಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಫೋನಿನಲ್ಲಿ ಏನಿತ್ತು, ಇದನ್ನು ಕಂಡಂತಹ ಅಶ್ವಿನಿ ಅವರು ಪ್ರತಿಕ್ರಿಯಿಸಿದ್ದು ಹೇಗೆ ಎಂದು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹೌದು, ಇಷ್ಟು ದಿನ ಪುನೀತ್ ರಾಜ್ಕುಮಾರ್ ಅವರ ಮಹತ್ವಪೂರ್ಣವಾದ ಕಾರ್ಯಗಳಲ್ಲಿ ಬಹಳ ಬಿಸಿಯಾಗಿದ್ದಂತಹ ಅಶ್ವಿನಿ ನಿನ್ನೆಯಷ್ಟೇ ಬಿಡುವು ಮಾಡಿಕೊಂಡು ತಮ್ಮ ಗಂಡನ ಫೋನಿನಲ್ಲಿ ಏನೆಲ್ಲ ಇದೆ, ಕೊಂಚ ಅವರ ಮುದ್ದಾದ ನಗುವಿನ ಮುಖ ನೋಡುತ್ತಾ ಕಾಲ ಕಳೆಯೋಣ ಎಂದು ಗ್ಯಾಲರಿ ಓಪನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಶ್ವಿನಿ ಅವರಿಗೆ ತಮ್ಮ ಬರೋಬ್ಬರಿ 22 ವರ್ಷ ಸಾಂಸಾರಿಕ ಜೀವನದ ನೆನಪು ಮರುಕಳಿಸಿತು. ಅಲ್ಲಿನ ಫೋಟೋಗಳನ್ನೆಲ್ಲ ನೋಡಿ ಕಣ್ಣೀರಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವರು ಅದೆಷ್ಟೋ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಹಾಗೂ ಬಡವರ ಸಹಾಯಕ್ಕೆ ತಮ್ಮ ಮೊಬೈಲ್ನಿಂದ ಟ್ರಾನ್ಸಾಕ್ಷನ್ ಮಾಡಿರುವುದನ್ನು ತಿಳಿದಂತಹ ಅಶ್ವಿನಿ, ಅರ್ಧಾಂಗಿ ಆಗಿರುವ ನನ್ನಿಂದಲೂ ಕೂಡ ಇಷ್ಟು ಗೌಪ್ಯತೆ ಕಾಪಾಡಿಕೊಳ್ಳುವುದು ಅಗತ್ಯ ಇತ್ತ ಅಪ್ಪು ಎಂದು ಕೊರಗಿದರು. ಅವು ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ.